ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಬೆಳಗ್ಗಿನ ಟಿಫನ್ಗೆ ನಿಮ್ ತೋರ್ತಲ್ಲ ಬಿಡ್ರಿ, ನಾವು ಸ್ಪೆಷಲ್ ಆಗಿ ನೀವು ನೋಡ್ತಾ ಇದ್ರ ಏನ್ ನಡೆಯಿದೆ, ಮಿರ್ಚಿ ನೋಡಿ, ಮಿರ್ಚಿ ಮಾಡ್ತಾ ಇದ್ದೀವಿ. ಸ್ಪೆಷಲ್ ಸಕ್ಕದಾಗ ಮಾಡ್ತಾರೆ ನಮ್ಮ ಫ್ರೆಂಡ್, ಅವ್ರು ಯಾಕೋ ನಮ್ಮ ಮುಖ ತೋರಿಸ್ಬಿಡಿ ಅಂತ ಹೇಳ್ತಾ ಇದ್ದಾರೆ, ಹಾಗಾಗಿ ನಾನು ತೋರಿಸ್ತಾ ಇಲ್ಲ. ನೋಡಿ ಸ್ನೇಹಿತರೆ, ಈ ಥರ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಅವ್ರದ್ದು ಊರ ಕಡೆ ಸ್ಪೆಷಲ್ಲಾಗಿ ಒಂದು ಮಂಡಕ್ಕಿ ಮಾಡ್ತಾರೆ, ಆ ಮಂಡಕ್ಕಿ ಜೊತೆಗೆ ಮಿರ್ಚಿ ಬಜೆ ಇವತ್ತಿನ ಬೆಳಗಿನ ಉಪಹಾರ ಹೇಗಿರುತ್ತೆ ನೋಡೋಣ. ಇದು ನಮ್ಮ ದಾಸನಕೊಪ್ಪ ಮಳಿಗೆ ಅಲ್ಲ, ನಮ್ಮ ಮಳಿಗೆ ಕಡೆ ಇದೇ ಥರ ಮಾಡ್ತಾರಂತೆ ಬೆಳಗ್ಗೆ ಟಿಫನ್ಗೆ. ಅದಕ್ಕೆ ನಾವು ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಸ್ಪೆಷಲ್ ಮಿರ್ಚಿ ಬಜೆ ನಡೀತಾ ಇದೆ ಸ್ನೇಹಿತರೆ. ಮಿರ್ಚಿ ಬಜೆ ಮತ್ತು ಏನಂತಾರೆ ಮಂಡಕ್ಕಿ, ಗಿರ್ಮಿಟ್ ಮಂಡಕ್ಕಿ ಸ್ಪೆಷಲ್ ಇದೆ. ಮಂಡಕ್ಕಿ ತುಂಬ ಚೆನ್ನಾಗಿದೆ. ಆ ಥರ ಮಂಡಕ್ಕಿ ನಾನು ಇನ್ನೂ ತಿಂದಿರಲಿಲ್ಲ, ಇಲ್ಲಿ ಬಂದ್ಮೇಲೆ ನಾನು ತಿಂದಿದ್ದೀನಿ. ತೊಗೊಂಬಂದಿದ್ದಾರೆ ಒಂದು ಊರಿಂದ, ಒಂದು ದೊಡ್ಡ ಚೀಲದಲ್ಲಿ ತೊಗೊಂಬಂದಿದ್ದಾರೆ. ಇವತ್ತು ಫುಲ್ ಬಾಯಿಗೆ ಫುಲ್ ಹಬ್ಬ, ಬಾಯಿಗೆ ಹೊಟ್ಟೆಗೆ ಫುಲ್ ಹಬ್ಬ. ಇವತ್ತು ಯಾವ ಥರ ಎಷ್ಟು ದಪ್ಪ ಬಂದಿದೆ ನೋಡಿ, ಕಣ್ಣಾದ ಹೇಳಲ್ಲ, ಸರಿಯಾಗಲ್ಲ, ಹೋಗ್ರಿ ಹೊರಗೆ. ಯಾಕೆ ಅವ್ರು ಏನಂತ ಇದಾರೆ ಅಂತಂದ್ರೆ, ಆ ಥರ ಎಲ್ಲ ಹೇಳ್ಬಿಡಿ, ದೃಷ್ಟಿ ಆಗುತ್ತೆ ಅಂತ ಹೇಳ್ತಾರೆ. ಆ ಥರ ಎಲ್ಲ ಹೇಳಕ್ಕೋಬಿಡಿ, ದೃಷ್ಟಿ ಆಗುತ್ತೆ ಅಂತ ಹೇಳ್ತಾ ಇದಾರೆ ಸ್ನೇಹಿತರೆ. ನೋಡಿ, ಇದು ನಮ್ಮ ಮನೆ, ಬ್ಯಾಚುಲರ್ಸ್ ಹೋಮ್ ಈ ಥರ ಇದೆ ಸ್ನೇಹಿತರೆ. ನಮ್ಮ ಫ್ರೆಂಡ್ ಮಾಡಿದ್ದಾರೆ ಮಿರ್ಚಿ ಬಜೆ ನೋಡಿ, ಇವಾಗ ಟೇಸ್ಟ್ ಮಾಡುವಂತಹ ಸಮಯ ಬಂದಾಗಿದೆ ಸ್ನೇಹಿತರೆ. ಮನೆ ಎಲ್ಲಿದೆ ಪ್ಲೇಟ್? ಇಲ್ಲ ಸಾಕಷ್ಟೇ ನೋಡೋಕೆ, ನೋಡೋಣ ಸ್ನೇಹಿತರೆ. ನಾ ಇನ್ನು ತಗೊಳ್ತೀನಿ ನೋಡ್ರಿ, ನೋಡ್ರಿ ಹೆಂಗ್ ಮಾಡೋದ್ರ, ಹೆಂಗಿದೆ ಅಂತಂದ್ರೆ ಗಮ್ಮ ಅಂತ ಇದೆ ಪರಿಮಳ. ನಂಗೆ ಅಂತಾನೆ ಮಾಡಿರೋದು, ನನಗೆ ತುಂಬ ಇಷ್ಟ ಇದು, ಅದಕ್ಕೆ ಮಾಡಿರೋದು. ಇವಾಗ ನಿಮಗೆ ಆಸೆ ತೋರಿಸ್ಬಿಟ್ಟು ನಾನು ತಿನ್ನೋಣ ಅಂತ. ಸ್ವಲ್ಪ ಚಳಿ ಇದೆ ಬೆಂಗಳೂರಲ್ಲಿ, ಸೊ ಹಾಗಾಗಿ ಸಖತ್ತಾಗಿರುತ್ತೆ, ತಿಂದು ಮಜಾ ಮಾಡೋಣ. ನೀವು ಮನೆಯಲ್ಲಿ ಈ ಥರ ಮಾಡ್ಕೋಬೋದು. ಈ ಥರ ಚಳಿಯಲ್ಲಿ ಇಷ್ಟು ಬಿಸಿ ಬಿಸಿ ಮಿರ್ಚಿ ಬಜೆ ನಾವು ತಿಂದರೆ ಹಿಂಗಿರುತ್ತೆ ಗೊತ್ತಾ? ಮಗ ಕರೆಕ್ಟ್ ಆಗೈತೆ, ಕರೆಕ್ಟ್ ಆಗಿದೆ. ಚಿಲ್ಲಿ ಪೌಡರ್ ಹಾಕಿದ್ದೀನಿ, ಮೆಣಸಿನ್ಕಾಯಿ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಮಕ್ಕ ಆಯ್ತು ಬೆಂಕಿ ಮನೆ ಇತ್ತು, ಟ್ವಿಟರ್ ತಿನ್ನಲಿಲ್ಲ ನಾನು ಸ್ನೇಹಿತರ. ಅವ್ರೇನೋ ಮಾತಾಡ್ತಾ ಇದ್ರು, ಅದಕ್ಕೆ ಪಾಸ್ ಮಾಡಿದ್ದೆ. ಬಿಡಿಯೋ ಹಿಂಗಿದೆ ಅದರ ಟೇಸ್ಟು. ಆಹಾ, ಹೋಗ ಕಾಣಿಸ್ತಾ ಇದೆಯಾ? ಬೇಜಾರು ಮಾಡ್ಕೊಬಿಡಿ, ನಿಮಗೆ ಆಸೆ ತೋರಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಇಷ್ಟು ತನಕ ನನ್ನ ಫೋನಲ್ಲಿ ನನ್ನ ಮುಖ ನೋಡ್ಕೊಂಡೆ ಮಾತಾಡ್ತಾ ಇದ್ದೆ, ಆಮೇಲೆ ಗೊತ್ತಾಯಿತು ಕ್ಯಾಮ್ರಾ ನೋಡ್ಕೊಂಡು ಮಾತಾಡಬೇಕು ಅಂತ. ನೋಡಿ ಹಿಂಗಿದೆ ಗೊತ್ತಾ, ಹಿಂಗಿದೆ ಅದು ಟೇಸ್ಟು. ಅವರು ಊರಿಂದ ತಂದಿರೋದು ಕಡಲೆ ಹಿಟ್ಟು, ಸ್ವಲ್ಪ ಬಾಕಿ ಸಿಗುತ್ತಲ್ಲ ಕಡಲೆ ಹಿಟ್ಟು ಆ ಥರ ಇರೋಲ್ಲ, ಸ್ವಲ್ಪ ಬೇರೆ ಥರ ಇರುತ್ತೆ, ಅದ್ರ ಟೇಸ್ಟೇ ಬೇರೆ. ಸಖತ್ತಾಗಿದೆ ಟೇಸ್ಟ್ ಮಾತ್ರ. ನೀವು ಈ ಥರ ಟೇಸ್ಟ್ ಆ ಸೈಡವರಿಗೆ ಮಾತ್ರ ಗೊತ್ತಿದೆ. ನಾವು ಹೊರಗಡೆ ರಸ್ತೆ ಬದಿಯಲ್ಲೆಲ್ಲ ಅಂಗಡಿ ಇಟ್ಕೊಂಡು ಇರ್ತೀವಲ್ಲ, ಅಲ್ಲೆಲ್ಲ ತಿಂತೀವಿ ಕರೆಕ್ಟು, ಆದರೆ ಆರೋಗ್ಯಕರ ಇರಲ್ಲ. ಇದು ಮನೆಯಲ್ಲೇ ಮಾಡಿದ್ವಿ ಹೋಮ್ ಮೇಡ್, ಸಖತ್ತಾಗಿರುತ್ತೆ ಆರೋಗ್ಯಕ್ಕೆ ತುಂಬ. ಕಡಲೆ ಹಿಟ್ಟು, ಜೀರಿಗೆ, ಸೆಣಗಾಳು ಎಲ್ಲ ಹಾಕಿ ಮಾಡಿದ್ರೆ ಹಿಟ್ಟು ಕ್ರಿಸ್ಪಿ ಆಗಿರುತ್ತೆ ನೋಡಿ. ನೋಡಿದ್ರಾ
ven a la que la vestiga. Y no solo la amiga, pero sí pide ir por ti. La verdad es que el barco tiene que ir a la parte de 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 la ನಾವಾಗ ಅಂಗಡಿ ಹೋಗ್ಬಿಟ್ಟು ಕಡಲೆ ತಗೊಂಡು ಮನೆಗೆ ತಂದ್ಬಿಟ್ಟು ಮಾಡ್ತೀವಿ. ಅವ್ರು ಹಂಗಲ್ಲ, ಕಡಲೆ ಮಾಡಿಸ್ಕೊಂಡು ಅದಕ್ಕೆ ಕೆಲವೊಂದು ಪದಾರ್ಥಗಳನ್ನು ಮಿಕ್ಸ್ ಮಾಡಿ ಅದನ್ನು ಪುಡಿ ಮಾಡಿ ಮಾಡಿರೋದು. ಹಿಟ್ಟು ಮಧ್ಯ ಜೀರಿಗೆ ಸಿಗುತ್ತೆ, ಒಮ್ಕಲ್ ಸಿಗುತ್ತೆ, ಅದ್ರ ಫ್ಲೇವರ್ ಇದೆಯಲ್ಲ ಬೆಂಕಿ, ಇದು ತಿನ್ಬೇಕಲ್ಲ ಮಧ್ಯೆ ಮಧ್ಯೆ ಸಿಗ್ತಾ ಇರುತ್ತೆ, ಅದ್ರ ಫ್ಲೇವರು ಬೆಂಕಿ. ನನ್ನ ಲೈಫ್ನಲ್ಲಿ ಈ ಥರ ಮಿರ್ಚಿ ಬೆಲೆ ತಿನ್ನಲಿಲ್ಲ. ನೀವೆಲ್ಲರೂ ಕೇಳಿದಿರಾ ಬೆಳಗ್ಗೆ ಟಿಫನ್ಗೆ ಯಾರು ಮಿರ್ಚಿ ಬೆಲೆ ತಿನ್ನೋದು ಕೇಳಿದಿರಾ? ಇಲ್ಲ ತಾನೆ, ಒಂದ್ಸಲ ಮಾಡಿ ನೋಡಿ, ಒಂದ್ಸಲ ಒಂದ್ಸಲ ಟೇಸ್ಟ್ ಹಿಡ್ಕೊಂಡ್ರೆ ವಾರಕ್ಕೆ ಒಂದ್ಸಲನಾದ್ರೂ ನೀವು ಮಾಡ್ತೀರಾ? ಏನಂತೀರ? ಮತ್ತೆ ಸಿಗಲ್ಲ ಮುಂದೆ ನೋಡಿದ್ರೆ. ಧನ್ಯವಾದಗಳು.